ರಾತ್ರಿ ಅನ್ನ ಉಳಿದಾಗ ಬೇಜಾರಾಗಿ ಒಗ್ಗರಣೆ ಹಾಕೊಂಡು ಅಥವಾ ಸಾರು ಹಾಕೊಂಡು ತಿನ್ನೋ ಬದಲಾಗಿ ಈ ರೆಸಿಪೀಸ್ನ ಮಾಡ್ಕೊಂಡು ತಿನ್ರಿ. ಖಂಡಿತ ಮುಂದಿನ ಸತಿ ಅನ್ನ ಉಳಿದಾಗ ಬೇಜಾರಾಗಲ್ಲ, ಖುಷಿಯಿಂದ ಈ ರೆಸಿಪೀಸ್ ಮಾಡ್ಕೊಂಡು ತಿಂತೀರಾ. ನಮಸ್ಕಾರ, ಶ್ರಾವಣಿ ಅಡುಗೆ ಮನೆಗೆ ಸ್ವಾಗತ. ನಾನು ರಶ್ಮಿ. ಜಾಸ್ತಿ ತಡ ಮಾಡದೆ ಈ ರುಚಿಯಾದ ರೆಸಿಪೀಸ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇವತ್ತೇ ನಾವು ಮಾಡ್ತಾ ಇರೋ ಈ ರೆಸಿಪಿಗೆ ಉಳಿದಿರೋ ಅನ್ನನೇ ಬೇಕು ಅಂತ ಇಲ್ಲ, ನೀವು ಇದನ್ನು ಬಿಸಿ ಅನ್ನದಿಂದ ಕೂಡ ಮಾಡಬಹುದು. ನಾನು ಇಲ್ಲಿ 2 ಕಪ್ನಷ್ಟು ಅನ್ನ ತಗೊಂತಾ ಇದ್ದೀನಿ. ಇದನ್ನು ಮಿಕ್ಸಿ ಜಾರಿನಲ್ಲಿ ಹಾಕಿ ನಾವು ಯಾವ ಕಪ್ನಿಂದ ಅನ್ನ ತಗೊಂಡಿರ್ತೀವಿ ನೋಡ್ರಿ, ಅದೇ ಕಪ್ನಿಂದ ಅರ್ಧ ಕಪ್ನಷ್ಟು ನೀರು ಹಾಕಿ ಇದನ್ನು ರುಬ್ಬ್ರಿ. ಇದನ್ನು ಎಷ್ಟು ಸಾಧ್ಯ ಅಷ್ಟು ಫೈನಾಗಿ ಗ್ರೈಂಡ್ ಮಾಡಿರಿ. ನೀವು ನೋಡ್ತಾ ಇರಬಹುದು ನೋಡ್ರಿ, ಈ ರೀತಿ ನುಣ್ಣಕ್ಕೆ ರುಬ್ಕೊಂಡು ತಗೋರಿ, ಇದರಲ್ಲಿ ಅನ್ನದಗಳು ಉಳಿಬಾರ್ದು. ಇವಾಗ ಇದನ್ನು ಒಂದು ಬೌಲ್ಗೆ ಹಾಕೋಣ. ಇದರಲ್ಲಿ ಅರ್ಧ ಕಪ್ನಷ್ಟು ಚಿರೋಟಿ ರವೆ ಹಾಕ್ರಿ, ಬಹಳ ಸಣ್ಣಕ್ಕೆ ಇರುತ್ತೆ ನೋಡ್ರಿ, ನಾವು ಉಂಡಿ ಅದನ್ನು ಕಟ್ಟೋಕ್ಕೆ ಯೂಸ್ ಮಾಡ್ತೀವಿ. ಅದು ಅರ್ಧ ಕಪ್ನಷ್ಟು ನೀರು ಹಾಕಿ ಇದನ್ನೆಲ್ಲ ಕಲಸ್ರಿ. ನಾನು ಇದನ್ನು ಮಿಕ್ಸ್ ಮಾಡೋಕ್ಕೆ ವಿಸ್ಕರ್ ತಗೊತಾ ಇದ್ದೀನಿ, ಅಂದರೆ ಇದು ಚೆನ್ನಾಗಿ ಮಿಕ್ಸ್ ಆಗುತ್ತೆ. ನಾವು ಇದರಲ್ಲಿ ರವೆ ಹಾಕಿದ್ದೀವಿ, ಅದು ನೆನೆಯೋಕ್ಕೆ ಒಂದು ಸ್ವಲ್ಪ ಟೈಮ್ ಬೇಕಾಗತ್ತೆ. ಅದಕ್ಕೆ ಒಂದು 5-10 ನಿಮಿಷ ಇದನ್ನು ನೆನೆಯೋಕ್ಕೆ ಬಿಡ್ರಿ. ನೀವು ನೋಡ್ತಾ ಇರಬಹುದು ಇವು ಒಂದಕ್ಕೊಂದು ಚೆನ್ನಾಗಿ ಮಿಕ್ಸ್ ಆಗಿದ್ದಾವೆ. ಇವಾಗ ಮುಚ್ಚಳ ಮುಚ್ಚಿ ಇದನ್ನು ನೆನೆಯೋಕ್ಕೆ ಬಿಡೋಣ. 10 ನಿಮಿಷದ ನಂತರ ನೀವು ನೋಡ್ತಾ ಇರಬಹುದು ನಮ್ಮ ರವೆ ನೆನೆದಿದೆ. ಇದರಲ್ಲಿ ಉಳಿದಿರೋ ಇಂಗ್ರೀಡಿಯೆಂಟ್ಸ್ ಹಾಕೋಣ. ಒಂದು ಸಣ್ಣಕ್ಕೆ ಕಟ್ ಮಾಡಿರುವ ಉಳ್ಳಾಗಡ್ಡಿ ಅಂದರೆ ಈರುಳ್ಳಿ, ಸಣ್ಣಕ್ಕೆ ಕಟ್ ಮಾಡಿರುವ 1/4 ಕಪ್ನಷ್ಟು ಕ್ಯಾಬೇಜ್, ಸ್ವಲ್ಪ ಕೊತ್ತಂಬರಿ, 1 ಚಮಚೆಯಷ್ಟು ರೆಡ್ ಚಿಲ್ಲಿ ಫ್ಲೇಕ್ಸ್ ಮತ್ತು 1/2 ಚಮಚೆಯಷ್ಟು ಪಾವ್ ಭಾಜಿ ಮಸಾಲ ಹಾಕ್ರಿ. ಇದು ಅವೈಲೇಬಲ್ ಇಲ್ಲ ಅಂದರೆ ಗರಂ ಮಸಾಲ ಹಾಕಬಹುದು. ಇವಾಗ ಇದನ್ನೆಲ್ಲ ಕಲಸ್ಕೊಂಡು ತಗೊಳ್ಳೋಣ. ಈ ರೀತಿ ಕಲಸಿದ ನಂತರ ಇವಾಗ ಇದು ರುಚಿ ದುಪ್ಪಟ್ಟು ಮಾಡೋಕ್ಕೆ ಇದಕ್ಕೆ ಒಗ್ಗರಣೆ ಹಾಕಬೇಕು. ಒಗ್ಗರಣೆಗಾಗಿ ನಾನು ಒಂದು ಸಣ್ಣ ಪಾತ್ರೆಯಲ್ಲಿ ಎಣ್ಣೆ ಬಿಸಿ ಮಾಡಿದ್ದೀನಿ. ಇದರಲ್ಲಿ 1 ಚಮಚ ಸಾಸಿವೆ ಹಾಕ್ರಿ. ಸಾಸಿವೆ ಚಟಪಟ ಅಂದ ನಂತರ ಇದರಲ್ಲಿ ಸ್ವಲ್ಪ ಕರಿಬೇವು, ಹಸಿಮೆಣಸಿನಕಾಯಿ ಮತ್ತು 1/4 ಚಮಚೆಯಷ್ಟು ಹಿಂಗ್ ಹಾಕಿ ಇದನ್ನು ಕಲಸ್ರಿ. ನಮ್ಮ ಒಗ್ಗರಣೆ ರೆಡಿ ಇದೆ. ನೀವು ಬೇಕಂದರೆ ಇದರಲ್ಲಿ 1/2 ಚಮಚೆಯಷ್ಟು ಎಳ್ಳು ಕೂಡ ಹಾಕಬಹುದು. ನೋಡ್ರಿ, ಮೆಣಸಿನಕಾಯಿ ಈ ರೀತಿ ಫ್ರೈ ಆಗಿರಬೇಕು. ಇದನ್ನು ಬೌಲ್ನಲ್ಲಿ ಹಾಕೋಣ. ನಾವು ಹಾಕ್ತಾ ಇರೋ ಈ ಒಗ್ಗರಣೆ ರೆಸಿಪಿಗೆ ಜೀವ ಕೊಡುತ್ತೆ ಅಂತಲೇ ಹೇಳ್ಬೋದು. ತುಂಬ ರುಚಿ ಬರುತ್ತೆ ಈ ರೀತಿ, ಖಂಡಿತ ಒಂದ್ಸತಿ ಇದನ್ನು ಮಾಡ್ಕೊಂಡು ತಿನ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಕಲಸ್ರಿ. ನಾವು ಅನ್ನ ಮಾಡಬೇಕಾದ್ರೂ ಅದರಲ್ಲಿ ಉಪ್ಪು ಹಾಕಿರ್ತೀವಿ, ಇವಾಗ ನೋಡಿಕೊಂಡೇ ಉಪ್ಪು ಹಾಕ್ರಿ. ನೋಡ್ರಿ, ಈ ರೀತಿ ಕಲಸ್ಕೊಂಡ ನಂತರ ಇದನ್ನು ನೀವು ಯಾವಾಗ ಯೂಸ್ ಮಾಡ್ತೀರಿ ನೋಡ್ರಿ, ಆವಾಗ ಇದರಲ್ಲಿ 1/2 ಚಮಚೆಯಷ್ಟು ಅಡುಗೆ ಸೋಡಾ ಹಾಕ್ರಿ. ನಾನು ಇದನ್ನು ಇವಾಗಲೇ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಮಿಕ್ಸ್ ಮಾಡ್ಕೊಂಡು ತಗೊಳ್ಳೋಣ. ನೆನಪಿರಲಿ ಫ್ರೆಂಡ್ಸ್, ನಾವು ರೆಸಿಪಿ ಮಾಡಬೇಕು ಅಂದಾಗಷ್ಟೇ ಇದರಲ್ಲಿ ಅಡುಗೆ ಸೋಡಾ ಹಾಕಿ ಮಿಕ್ಸ್ ಮಾಡಿರಿ. ನಮ್ಮ ಮಿಕ್ಸ್ಚರ್ ರೆಸಿಪಿ ಮಾಡೋಕ್ಕೆ ರೆಡಿ ಇದೆ. ಗ್ಯಾಸ್ ಮೇಲೆ ಒಂದು ಪ್ಯಾನ್ ಬಿಸಿ ಮಾಡಿ ಅದರಲ್ಲಿ ಒಂದು ಸ್ವಲ್ಪ ಎಣ್ಣೆ ಸೋರಿ. ಇವಾಗ ನಾವು ರೆಡಿ ಮಾಡಿರೋ ಬ್ಯಾಟರ್ ಇದ್ರ ಮೇಲೆ ಹಾಕ್ರಿ. ಎಷ್ಟು ಆಗುತ್ತೆ ಅಷ್ಟು ತೆಳ್ಳಗೆ ಸ್ಪ್ರೆಡ್ ಮಾಡಿರಿ. ನೋಡ್ರಿ, ಈ ರೀತಿ ಸ್ಪ್ರೆಡ್ ಮಾಡಿದ ನಂತರ ಇವಾಗ ಮುಚ್ಚಳ ಮುಚ್ಚಿ ಇದನ್ನು ಉಗಿ ಮೇಲೆ ಬೇಯಿಸ್ರಿ. ಇವಾಗ ಚೆಕ್ ಮಾಡೋಣ. ನೀವು ನೋಡ್ತಾ ಇರ್ಬೋದು ಇದು ಮೇಲಿನ ಸೈಡ್ ಒಣಗಿದೆ, ಹಸಿ ಇಲ್ಲ. ಎಡ್ಜಸ್ ಬಿಡಿಸ್ಕೊಂಡು ಇದನ್ನು ಹೊಳಸಿ ಹಾಕೋಣ. ಸ್ವಲ್ಪ ಎಣ್ಣೆ ಸೌರಿ, ಇದನ್ನು ಕೆಳಗಿನ ಸೈಡ್ ಬೇಯಿಸ್ರಿ. ಇವಾಗ ನೋಡ್ರಿ, ಕೆಳಗಿನ ಸೈಡ್ ಕೂಡ ಇದು ಚೆನ್ನಾಗಿ ಬೆಂದಿದೆ. ಈ ರೀತಿ 2 ಸೈಡ್ ಇದನ್ನು ಚೆನ್ನಾಗಿ ಬೇಯಿಸಿದ ನಂತರ ಇದು ರೆಡಿ ಇದೆ. ಈ ರೀತಿ ಅಲ್ಲದೆ ನೀವು ಇದನ್ನು ಪಡ್ಡಿನ ಥರ ಕೂಡ ಮಾಡಬಹುದು. ಪಡ್ಡಿನ ಸಾಚದಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ನಾವು ರೆಡಿ ಮಾಡಿರೋ ಮಿಕ್ಸ್ಚರ್ ಹಾಕ್ರಿ. ಇವಾಗ ಇದ್ರ ಮೇಲೆ ಮುಚ್ಚಳ ಮುಚ್ಚಿ ಉನ ಉಗಿ ಮೇಲೆ ಬೇಯಿಸ್ರಿ. 5-6 ನಿಮಿಷ ಬೇಯಿಸಿದ ನಂತರ ಮೇಲಿನ ಸೈಡ್ ಈ ರೀತಿ ಒಣಗಿರ್ತವೆ, ಆಗ ಇವನ್ನ ಹೊಳಸಿ ಹಾಕ್ರಿ. ಪರ್ಫೆಕ್ಟ್, ನೀವು ನೋಡ್ತಾ ಇರಬಹುದು ಇದ್ರ ಕಲರ್ ನೋಡಿದ್ರೇ ಗೊತ್ತಾಗತ್ತೆ ಇವು ಎಷ್ಟು ಕ್ರಿಸ್ಪಿ ಆಗಿರಬಹುದು ಅಂತ. ಎಲ್ಲ ಪಡ್ಡು ಹೊಳಸಿ ಹಾಕಿದ ನಂತರ ಇವನ್ನ ತಿರ್ಗಾ ಮುಚ್ಚಳ ಮುಚ್ಚಿ 1-2-3 ನಿಮಿಷ ಬೇಯಿಸ್ರಿ. 2 ಸೈಡ್ ಈ ರೀತಿ ಹೊಂಬಣ್ಣ ಬರೋವರೆಗೂ ಇವನ್ನ ಬೇಯಿಸ್ರಿ. ಉಳಿದಿರೋ ಅನ್ನದ ಈ ರುಚಿಯಾದ ಪಡ್ಡು ರೆಡಿ ಇದ್ದಾವೆ. ಇದನ್ನ ನೀವು ಈ ರೀತಿ 2 ಶೇಪ್ನಲ್ಲಿ ತಯಾರಿಸಬಹುದು. ಬಿಸಿ ಬಿಸಿದೆ ಹೀಗೆ ತಿನ್ರಿ, ಅಥವಾ ನಾನು ಇದನ್ನ ಟೊಮೆಟೊ ಸಾಸ್ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ನೋಡ್ರಿ, ಇದು ಹೊರಗಿಂದ ಎಷ್ಟು ಕ್ರಿಸ್ಪಿ ಆಗಿದೆ, ಒಳಗೆ ಸೂಪರ್ ಸಾಫ್ಟ್ ಆಗಿದೆ. ಇದು ಕೂಡ ನೋಡ್ರಿ ಎಷ್ಟು ಮೆತ್ತಿಗೆ ಇದೆ.
ಸೊ ನಮ್ಮ ಈ ಮೊದಲನೇ ರೆಸಿಪಿ ನಿಮಗೆ ಹೇಗನ್ನಿಸ್ತು ಖಂಡಿತ ಕಮೆಂಟ್ನಲ್ಲಿ ತಿಳಿಸ್ರಿ. ಇವಾಗ ನಮ್ಮ ಎರಡನೇ ರೆಸಿಪಿ ನೋಡೋಣ. ಎರಡನೇ ರೆಸಿಪಿ ಅಂತೂ ಎಷ್ಟು ರುಚಿ ಇದೆ ಅಂದರೆ ಇದನ್ನು ನೀವು ಮಾಡ್ತಾನೆ ಅರ್ಧ ತಿಂದೇ ಬಿಡ್ತೀರಾ. ಇದನ್ನು ಮಾಡೋಕ್ಕೆ ಗ್ಯಾಸ್ ಮೇಲೆ ಪ್ಯಾನ್ನಲ್ಲಿ ಒಂದು 2 ಚಮಚೆಯಷ್ಟು ತುಪ್ಪ ಬಿಸಿ ಮಾಡಿರಿ. ನೀವು ಬೇಕಂದರೆ ಇದರಲ್ಲಿ ಬೆಣ್ಣೆ ಅಥವಾ ಎಣ್ಣೆ ಕೂಡ ಹಾಕಬಹುದು. ತುಪ್ಪ ಬಿಸಿ ಆದ ನಂತರ ಇದರಲ್ಲಿ ಸ್ವಲ್ಪ ಬಾದಾಮ್, ಗೋಡಂಬಿ ಮತ್ತು ಒಣ ದ್ರಾಕ್ಷಿ ಹಾಕಿ ಫ್ರೈ ಮಾಡಿರಿ. ಗ್ಯಾಸ್ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟು ನಾವು ಇವನ್ನ ಒಂದು ಸ್ವಲ್ಪ ಹೊಂಬಣ್ಣ ಬರೋವರೆಗೂ ಫ್ರೈ ಮಾಡ್ತಾ ಇದ್ದೀವಿ. ನೀವು ನೋಡ್ತಾ ಇರ್ಬೋದು ಇವು ಹೊಂಬಣ್ಣಕ್ಕೆ ಬಂದಿದ್ದಾವೆ. ಇವಾಗ ಇದರಲ್ಲಿ ಉಳಿದಿರೋ ಅನ್ನ ಹಾಕಿರಿ. ಇದನ್ನು ತುಪ್ಪದಲ್ಲಿ ಫ್ರೈ ಮಾಡಿರಿ. ತುಪ್ಪ ಒಂದು ಸ್ವಲ್ಪ ಕಡಿಮೆ ಅನ್ನಿಸ್ತಾ ಇದೆ, ನಾನು ಇದರಲ್ಲಿ ಇನ್ನೊಂದು ಚಮಚೆಯಷ್ಟು ತುಪ್ಪ ಹಾಕ್ತಾ ಇದ್ದೀನಿ. ಗ್ಯಾಸ್ ಮೀಡಿಯಮ್ ಫ್ಲೇಮ್ನಲ್ಲೇ ಇರಲಿ. ಅನ್ನ ತುಂಬ ಬಿರಿಸಿರಬಾರ್ದು ಅಥವಾ ಬಹಳ ಮೆತ್ತಗೆ ಕೂಡ ಇರಬಾರ್ದು. ಬಿರಿಸಿದರೆ ತಿನ್ನೋಕ್ಕೆ ಸರಿ ಆಗಲ್ಲ, ಮತ್ತು ಮೆತ್ತಗೆ ಇದ್ದರೆ ಈ ರೀತಿ ಫ್ರೈ ಮಾಡಬೇಕಾದ್ರೆ ಒಂದಕ್ಕೊಂದು ಅಂಟುತ್ತೆ. ಇವಾಗ ನಾನು ಇದರಲ್ಲಿ 2 ಚಮಚೆಯಷ್ಟು ಸಕ್ಕರೆ ಹಾಕ್ತಾ ಇದ್ದೀನಿ. ನೀವು ಬೇಕಂದರೆ ಈ ರೆಸಿಪಿನ ಸಕ್ಕರೆ ಬದಲಾಗಿ ಬೆಲ್ಲ ಹಾಕಿ ಕೂಡ ಮಾಡಬಹುದು. ಸಕ್ಕರೆ ಕರಗಿ ಅನ್ನಕ್ಕೆ ಲೈಟಾಗಿ ಬ್ರೌನ್ ಕಲರ್ ಬರೋವರೆಗೂ ಈ ರೀತಿ ಕೈಯಾಡಿಸ್ತಾನೆ ಇದನ್ನು ಹುರಿರಿ. ನೀವು ನೋಡ್ತಾ ಇರಬಹುದು ಇದರಲ್ಲಿನ ಸಕ್ಕರೆ ಕರಗಿದೆ. ಇವಾಗ ಇದರಲ್ಲಿ 1 ಚಮಚೆಯಷ್ಟು ಏಲಕ್ಕಿ ಪುಡಿ ಹಾಕಿರಿ. ಈ ರೀತಿ ತುಪ್ಪ, ಸಕ್ಕರೆ ಮತ್ತು ಏಲಕ್ಕಿ ಪುಡಿ ಹಾಕಿ ಹುರಿಯೋದ್ರಿಂದ ಈ ಎಲ್ಲದರ ಫ್ಲೇವರ್ ಅನ್ನದಲ್ಲಿ ಚೆನ್ನಾಗಿ ಇಳಿದು ಅದರಿಂದ ನಾವು ಮಾಡ್ತಾ ಇರೋ ರೆಸಿಪಿ ತುಂಬ ರುಚಿಯಾಗುತ್ತೆ. ಇದನ್ನು ಹುರಿಬೇಕಾದ್ರೆ ಎಷ್ಟು ಒಳ್ಳೆ ಘಮ ಬರ್ತಾ ಇದೆ ಅಂದರೆ ಇದನ್ನು ಇವಾಗಲೇ ತಿನ್ನಬೇಕು ಅಂತ ಅನಿಸುತ್ತೆ. ನೋಡ್ರಿ ಅನ್ನದ ಕಲರ್ ಸ್ವಲ್ಪ ಚೇಂಜ್ ಆಗಿದೆ. ಇದನ್ನು ಒಂದು ಪ್ಲೇಟ್ನಲ್ಲಿ ತೆಗೆದಿಟ್ಟು ಇದಕ್ಕೆ ಬೇಕಾಗಿರೋ ಮುಂದಿನ ತಯಾರಿ ಮಾಡ್ಕೊಳ್ಳೋಣ. ಗ್ಯಾಸ್ ಮೇಲೆ ಅದೇ ಪ್ಯಾನ್ನಲ್ಲಿ 2 ಕಪ್ನಷ್ಟು ಹಾಲು ಹಾಕಿರಿ. ಇವು ಬಿಸಿ ಆಗಲಿ. ಹಾಲು ಬಿಸಿ ಆದ ನಂತರ ಇದರಲ್ಲಿ 3 ಚಮಚೆಯಷ್ಟು ಸಕ್ಕರೆ ಹಾಕಿರಿ, ಅಥವಾ ನೀವು ಬೆಲ್ಲ ಕೂಡ ಯೂಸ್ ಮಾಡಬಹುದು. ಈ ಸಕ್ಕರೆ ಕರಗಿ ಹಾಲಿಗೆ ಕುದಿ ಬರಬೇಕು. ಸಕ್ಕರೆ ಕರಗಲಿ ಅಲ್ಲಿವರೆಗೂ ಒಂದು ಬಟ್ಟಲದಲ್ಲಿ 1/2 ಕಪ್ನಷ್ಟು ಹಾಲು ತಗೊಂಡು ಇದರಲ್ಲಿ 2 ಚಮಚೆಯಷ್ಟು ಕಸ್ಟರ್ಡ್ ಪೌಡರ್ ಹಾಕಿ ಕಲಸ್ರಿ. ಕಸ್ಟರ್ಡ್ ಪೌಡರ್ ಅವೈಲೇಬಲ್ ಇಲ್ಲ ಅಂದರೆ 1/2 ಚಮಚೆಯಷ್ಟು ಹಾಲಿನ ಪುಡಿ ಮತ್ತು 1/2 ಚಮಚೆಯಷ್ಟು ಕಾರ್ನ್ಫ್ಲೋರ್ ತಗೋರಿ. ಕಲರ್ಗಾಗಿ ನೀವು ಬೇಕಂದರೆ ಫುಡ್ ಕಲರ್ ಅಥವಾ ಅರಿಶಿನ ಹಾಕಬಹುದು. ನೋಡ್ರಿ ಈ ರೀತಿ ಕಲಸ್ಕೊಂಡ ನಂತರ ಈ ಕಡೆ ನಮ್ಮ ಹಾಲು ಕೂಡ ಕುದಿತಾ ಇದ್ದಾವೆ. ನಾವು ರೆಡಿ ಮಾಡಿರೋ ಈ ಕಸ್ಟರ್ಡ್ ಪೌಡರ್ ಮಿಕ್ಸ್ಚರ್ನ ನಿಧಾನಕ್ಕೆ ಒಂದು ಕೈನಿಂದ ಈ ರೀತಿ ಹಾಕ್ತಾ ಇನ್ನೊಂದು ಕೈನಿಂದ ಕಲಸ್ಕೊಂಡು ತಗೋರಿ. ಕೆಲವೊಮ್ಮೆ ಈ ರೀತಿ ಮಿಕ್ಸ್ಚರ್ ಹಾಕಬೇಕಾದ್ರೆ ಅದು ಗಂಟಾಗ್ಬಿಡತ್ತೆ. ಆಗ ಏನು ಮಾಡಿರಿ ಇದನ್ನು ಆರಿಸಿ ಮಿಕ್ಸಿ ಜಾರಿನಲ್ಲಿ ಗ್ರೈಂಡ್ ಮಾಡಿ ಸ್ಮೂತ್ ಬ್ಯಾಟರ್ ರೆಡಿ ಆದ ನಂತರ ತಿರ್ಗಾ ಈ ರೀತಿ ಬಿಸಿ ಮಾಡಿರಿ. ನಾವು ಇದನ್ನು ಹೇಗೇಗೆ ಬಿಸಿ ಮಾಡ್ತೇವೆ ನೋಡ್ರಿ ಹಾಗೆ ಕ್ರಮೇಣ ಇದು ಗಟ್ಟಿ ಆಗ್ತಾ ಬರುತ್ತೆ. ಗ್ಯಾಸ್ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟು ಈ ರೀತಿ ಬಿಡದೆ ಕೈಯಾಡಿಸ್ತಾನೆ ಇದನ್ನು ಕುದಿಸ್ಬೇಕು. ಇಲ್ಲಾಂದರೆ ತಳ ಹೊತ್ತೋ ಸಾಧ್ಯತೆ ಇರುತ್ತೆ. ನಾನು ಇದನ್ನು ಪೂರ್ತಿ 5 ನಿಮಿಷ ಕುದಿಸಿದ್ದೀನಿ. ನೀವು ನೋಡ್ತಾ ಇರ್ಬೋದು ಇದ್ರ ಕನ್ಸಿಸ್ಟೆನ್ಸಿ ಈ ರೀತಿ ಇದೆ. ಆರಿದ ನಂತರ ಇದು ಇನ್ನೂ ಗಟ್ಟಿ ಆಗುತ್ತೆ. ಈ ರೆಸಿಪಿನ ನೀವು ತೆಳಗೆ ಮಾಡಬೇಕು ಅಂದರೆ ನಾವು 2 ಕಪ್ನಷ್ಟು ಹಾಲು ಹಾಕಿದ್ವಿ ನೋಡ್ರಿ, ಅಲ್ಲಿ 3 ಕಪ್ನಷ್ಟು ಹಾಲು ಹಾಕಿರಿ. ಇದಕ್ಕೆ ಕುದಿ ಬರಬೇಕು. ನೀವು ನೋಡ್ತಾ ಇರ್ಬೋದು ಇದಕ್ಕೆ ಕುದಿ ಬಂದಿದೆ. ಇವಾಗ ನಾವು ಫ್ರೈ ಮಾಡಿದ್ವಿ ನೋಡ್ರಿ ಅನ್ನ, ಅದನ್ನು ಹಾಕಿರಿ. ಒಂದು 2-3 ನಿಮಿಷ ಗ್ಯಾಸ್ ಲೋ ಫ್ಲೇಮ್ನಲ್ಲಿ ಇಟ್ಟು ಈ ರೀತಿ ಕೈಯಾಡಿಸ್ತಾನೆ ಇದನ್ನು ಕುದಿಸ್ರಿ. ಅನ್ನದಲ್ಲಿ ಇರುವಂಥ ಎಲ್ಲ ಫ್ಲೇವರ್ ಕಸ್ಟರ್ಡ್ನಲ್ಲಿ ಇಳಿಬೇಕು. ಈ ರೀತಿ ಚೆನ್ನಾಗಿ ಕುದಿಸ್ಕೊಂಡ ನಂತರ ಮರೆಯಲಾಗದ ರುಚಿ ಇರುವಂಥ ನಮ್ಮ 2ನೇ ರೆಸಿಪಿ ರೆಡಿ ಇದೆ. ಇದನ್ನು ನೀವು ಹೀಗೆ ಬಿಸಿ ಬಿಸಿದೇ ತಿನ್ಬೋದು, ಅಥವಾ ಆರಿದ ನಂತರ ಇದನ್ನು ಫ್ರಿಜ್ನಲ್ಲಿ ಇಟ್ಟು ಕೂಲ್ ಮಾಡಿಕೊಂಡು ಕೂಡ ತಿನ್ಬೋದು. ಈ ರೆಸಿಪಿ ಬಗ್ಗೆ ಒಂದೆರಡು ಟಿಪ್ಸ್ ಹೇಳಬೇಕು ಅಂದರೆ ಫ್ರೆಂಡ್ಸ್, ಇದನ್ನು ತುಪ್ಪ ಹಾಕಿನೇ ಮಾಡಿರಿ ಮತ್ತು ಏಲಕ್ಕಿ ಪುಡಿ ಸ್ಕಿಪ್ ಮಾಡಬೇಡ್ರಿ. ಇವು ಎರಡು ಸೇರಿ ನಮ್ಮ ರೆಸಿಪಿಗೆ ಒಂದು ಬೇರೆಯೇ ಅದ್ಭುತವಾದ ಟೇಸ್ಟ್ ಕೊಡುತ್ತೆ. ಇದರ ರುಚಿ ಹೇಗಿದೆ ಅಂತ ತಿಂದು ನೋಡ್ರಿ. ಏನು ಹೇಳೋದೇ ಬೇಡ, ಅಮೃತದಷ್ಟು ರುಚಿಯಾಗಿದೆ. ಸೊ ಫ್ರೆಂಡ್ಸ್, ಇವತ್ತಿನ ಈ 2 ರೆಸಿಪಿಯಲ್ಲಿನ ಯಾವ ರೆಸಿಪಿ ನಿಮಗೆ ಇಷ್ಟ ಆಯಿತು ಅನ್ನೋದನ್ನು ಖಂಡಿತ ಕಮೆಂಟ್ನಲ್ಲಿ ತಿಳಿಸ್ರಿ. ಭೇಟಿಯಾಗೋಣ ಇದೇ ರೀತಿ ಇನ್ನೊಂದು ಹೊಸ ರುಚಿಯಾಗಿರೋ ಮತ್ತು ಯೂಸ್ಫುಲ್ ಆಗಿರೋ ಅಂಥ ಮತ್ತೊಂದು ರೆಸಿಪಿ ಜೊತೆ. ಅಲ್ಲಿವರೆಗೂ ಬೈ ಫ್ರೆಂಡ್ಸ್.